हाय एवरीवन वेलकम बैक टू माय चैनल नन्ना यूट्यूब चैनल वीक्षकरिगे एल्लरिगू बिग हाय हागे नावु इवत्तु माडो रेसिपी चिक्क मक्कळंतू तुम्बाने इष्टपड्तारे सो बीट्रूट इंद नावु इंस्टेंट आगि इड्लियन्न हेगे माडोदु अंत तोर्सिकोड्तीनि नानु इवत्तु बेळग्गे एद्द तक्षण नोडिद्दे ई कुद्रेयन्न आल्रेडी बंद निंतित्तु बेळग्गेने मळे कूड बर्ता इत्तु सो नावु अदक्के कब्बिन तुंडन्न हाकिद्वि नोडि तिंता इदे बीट्रूट इडली माड़के वन दोड़ बाउल अल्ली वन बाउल आगुवस्टु बीट्रूट ना तुरुकों निट्कोंडी देनी नेक्स्ट हागे नी वन कप बेल्ला बेकु वन अर्धा कप आगुवस्टु अवलक्की ना तकोंडी देनी नेक्स्ट वन कप आगुवस्टु तेंगिनकाय ना तुरुकोंडी देनी इदन्न इवागा मिक्सियल्ले हाकोंडु चेन्नागी ग्राइंड माड्कोळ्ळबेकु इवागा एल्लवन्नू मिक्सिगे हाकोळ्ळोण ಹಾಗೇನೆ ಅವಲಕ್ಕಿಯನ್ನ ಸ್ವಲ್ಪ ತೊಳ್ಕೊಂಡು ಹಾಕೊಳ್ತಾ ಇದೀನಿ ಯಾಕಂದ್ರೆ ಡಸ್ಟ್ ಎಲ್ಲ ಇರುತ್ತೆ ಸ್ವಲ್ಪ ಸ್ಮೂತ್ ಕೂಡ ಆಗುತ್ತೆ ಅದಕ್ಕೇನೆ ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಹಾಕೋಣ ನೆಕ್ಸ್ಟ್ 2 ಏಲಕ್ಕಿ ಸ್ವಲ್ಪ ನೀರು ಹಾಕಬೇಕು ಇದನ್ನ ನಾವು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ತರ ಗ್ರೈಂಡ್ ಮಾಡ್ಕೊಂಡ ಆಗಿದೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಏಲಕ್ಕಿ ಮತ್ತೆ ಜೀರಿಗೆ ಎಲ್ಲ ಸೋ ಇನ್ನೊಂದು ಪಾತ್ರೆಗೆ ಹಾಕೋಣ ಇವಾಗ ಇದನ್ನ ನೆಕ್ಸ್ಟ್ ನಾನು ಇಲ್ಲಿ ತೆಂಗಿನಕಾಯಿ ತುರಿಯನ್ನ ತಗೊಂಡು ಕಪ್ ಅಲ್ಲಿ 2 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನ ತಗೊಳ್ತಾ ಇದೀನಿ ಇಡ್ಲಿ ರವೆಯಿಂದ ಮಾಡಿದ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ ಇಡ್ಲಿ ಸೋ 2 ಕಪ್ ಹಾಕೋಣ ಇವಾಗ ನಿಮಗೆ ಬೇಕಂದ್ರೆ ನೀವು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿಯನ್ನು ಕೂಡ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು ಹಾಗೇನೇ ನಾವು ಈ ರವೆಯನ್ನ ಸ್ವಲ್ಪ ತೊಳ್ಕೊಳ್ಳಬೇಕು ಯಾಕಂದ್ರೆ ರವೆಯಲ್ಲೂ ಕೂಡ ಕೆಲವೊಂದ ಸಲ ಡಸ್ಟ್ ಎಲ್ಲ ಬಂದಿರುತ್ತೆ ಸೋ ತೊಳ್ಕೊಂಡ್ಬಿಟ್ಟು ನಾವು ಈಗ ರುಬ್ಬಿಟ್ಕೊಂಡಂತ ಮಿಶ್ರಣಕ್ಕೆ ನಾವು ಇದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೇನೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾವು ಸೇರಿಸಬೇಕು ಈಗ ಕೆಲವೊಬ್ಬರು ಬೀಟ್ರೂಟ್ ಅನ್ನು ತಿನ್ನಕ್ಕೆ ಇಷ್ಟಪಡಲ್ಲ ಸೋ ಅಂತವರು ಈ ತರ ಇಡ್ಲಿ ರೂಪದಲ್ಲಿ ಮಾಡ್ತಿದ್ರೆ ಹೆಲ್ತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ಮಕ್ಕಳಿಗೂ ಅಷ್ಟೇ ಇದು ಕಲರ್ ನೋಡ್ರೆ ತುಂಬಾ ಇಷ್ಟಪಡ್ತಾರೆ ಅವರು ಹಾಗೇನೇ ನಾವು ಟಿಫಿನ್ ಬಾಕ್ಸ್ ಗೂ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಅವರು ಸ್ಕೂಲ್ ಅಲ್ಲಿ ಕೂಡ ನಿಮಗೆ ಏನಾದರೂ ಟೈಮ್ ಇದ್ದರೆ ತುಪ್ಪದಲ್ಲಿ ನೀವು ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮಿಯನ್ನ ಹುರಿದು ಇದಕ್ಕೆ ಆಡ್ ಮಾಡಿ ಇಡ್ಲಿಯನ್ನ ಮಾಡ್ಕೊಳ್ಳಬಹುದು ಅದು ಕೂಡ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿ ಇರುತ್ತೆ ಆಲ್ರೆಡಿ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕೂಡ ಕಾಯ್ದಿದೆ ನೆಕ್ಸ್ಟ್ ನಾವು ಇಡ್ಲಿ ಪ್ಲೇಟ್ ಗೆ ತುಪ್ಪವನ್ನ ಸವರ್ಕೊಳ್ಳಬೇಕು ತುಪ್ಪಾನೂ ಅಷ್ಟೇ ತುಂಬಾ ಒಳ್ಳೆದು ಹೆಲ್ತ್ ಗೆ ಇದರಲ್ಲಿ ಯಾವುದೇ ತರವಾದ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ ಸೋ ಮಕ್ಕಳಿಗೂ ಕೂಡ ಬೋನ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ ದೊಡ್ಡವರಿಗೂ ಕೂಡ ತುಂಬಾ ಒಳ್ಳೆದಿದು ಈ ಇಡ್ಲಿಯನ್ನ ಮಾಡಕ್ಕೆ ಒಂದಿನ ಮುಂಚಿತವಾಗಿ ರವೆಯನ್ನ ಆಗಲಿ ಅಥವಾ ಅಕ್ಕಿಯನ್ನ ಆಗಲಿ ನೆನೆಸಿಡಬೇಕು ಅಂತ ಇಲ್ಲ ಸೋ ನೀವು ಇನ್ಸ್ಟಂಟ್ ಆಗಿ ಆವಾಗಲೇ ಫ್ರೆಶ್ ಆಗಿ ನೀವು ಇಡ್ಲಿಯನ್ನ ಮಾಡ್ಕೊಳ್ಳಬಹುದು ಈ ಇಡ್ಲಿ ಮಾಡಕ್ಕೆ ನಾವು ಬೀಟ್ರೂಟ್ ಆಗಿರಬಹುದು ಬೆಲ್ಲ ತೆಂಗಿನಕಾಯಿ ಹಾಗೆ ಲವಂಗ ಮತ್ತೆ ಜೀರಿಗೆ ಎಲ್ಲ ಸೇರಿಸೋದ್ರಿಂದ ತುಂಬಾನೇ ಹೆಲ್ತಿ ಗೆ ಒಳ್ಳೆದಿದು ಮಕ್ಕಳಿಗೆ ಆಗಿರಬಹುದು ದೊಡ್ಡವರಿಗೆ ಆಗಿರಬಹುದು ಹಾಗೆ ಏಜ್ ಆದವರಿಗೂ ಕೂಡ ತುಂಬಾ ಇಷ್ಟಪಟ್ಟು ಈ ಇಡ್ಲಿಯನ್ನು ತಿಂತಾರೆ ಇವಾಗ ಹಿಟ್ಟನ್ನ ಎಲ್ಲ ಪ್ಲೇಟಿಗೂ ಹಾಕೊಂಡ ಆಗಿದೆ ನಾವು ಇವಾಗ ಲಿಡ್ ಅನ್ನು ಕ್ಲೋಸ್ ಮಾಡಿ 120 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು 20 ಮಿನಿಟ್ಸ್ ಆಗಿದೆ ಇವಾಗ ನೋಡೋಣ ಹೇಗಾಗಿದೆ ಅಂತ ಇನ್ನು ಸ್ವಲ್ಪ ಬೇಯಬೇಕು ಇವಾಗ ಸ್ವಲ್ಪ ಮೆತ್ತಗಿದೆ ಸೋ 15 ಮಿನಿಟ್ಸ್ ನಾವು ಮತ್ತೆ ಲಿಡ್ ಅನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ
5 ಮಿನಿಟ್ಸ್ ಆದಮೇಲೆ ನಾವು ಸ್ಟೌವನ್ನು ಆಫ್ ಮಾಡಬೇಕು. ನೆಕ್ಸ್ಟ್ ನಾವು 10 ಮಿನಿಟ್ಸ್ ಇದನ್ನು ಓಪನ್ ಮಾಡಬಾರ್ದು, ಯಾಕಂದರೆ ಡೈರೆಕ್ಟಾಗಿ ಬಿಸಿ ಬಿಸಿ ತೆಗೆದ್ರೆ ಇಡ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ, ನೀಟಾಗಿ ಬರಲ್ಲ. ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇಡ್ಲಿ, ಕರೆಕ್ಟಾಗಿ ಬರ್ತಾ ಇದೆ, ತುಂಬ ಸ್ಮೂತಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇದು ಇರುತ್ತೆ. ಸೊ ಸ್ವಲ್ಪ ಬಿಸಿ ಇರುವಾಗಲೇ ನೀವು ತುಪ್ಪದ ಜೊತೆ ಇದನ್ನು ತಿನ್ನಬೇಕು. ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ, ನೀವು ಟಿಫನ್ ಬಾಕ್ಸ್ಗೆ ಇದನ್ನು ಹಾಕಿಕೊಟ್ಟು ಸ್ವಲ್ಪ ತುಪ್ಪನ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಅಂತ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.